ಕಿತ್ತು ತಿನ್ನೋ ಬಡತನ, ದುಡ್ದು ತಿನ್ಬೇಕನ್ನೋ ಜೀವನ. ನೀ ಅನ್ಭವಿಸ್ತಿರೋ ನೋವನ್ನ ಎಷ್ಟು ಅಂತ ಮನ್ಸೆ ಇಟ್ಕೊಂಡು ಕೊರುತ್ತೀಯ? ಈ ಜಗತ್ತೇ ಕೇಳೋ ಹಾಗೆ ಕೂಗ್ ಹೇಳು. ದಿನವೆಲ್ಲ ಕೂಲಿ ಕೆಲಸ ಮಾಡಿದ್ರು ಸಿಕ್ತಿದ್ದೆ ಚಿಲ್ಲರೆ ಕಾಸು. ತಗೋ ಇವತ್ತಿನ ಕೂಲಿ. ಮದ್ವೆ ಆದ್ಮೇಲಾದ್ರೂ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಹೊಟ್ಟೆಲ್ ಒಂದ್ ಮಗು ಇರ್ಲಿ, ಹುಳ ಕೂಡ ಹುಟ್ಟಿಲ್ವಲ್ಲೇ, ಅದೇನ್ ಪಾಪ ಮಾಡಿ ಹುಟ್ಟಿದ್ಯೋ ಬಂಜೆ. ಕಷ್ಟಪಟ್ಟೆ, ನಾನು ನಿಂಗೇನು ಕೇಳಲಿಲ್ಲ, ಆದ್ರೆ ಈಗ ಬಂಜೆ ಅನ್ನೋ ಪಟ್ಟ ಕೊಟ್ಟೆ. ನೀನ್ ಮಾಡಿ ಸರಿನಾ? ಮಗು ಅಳೋ ಶಬ್ದ ಕೇಳಿಸ್ತಿದ್ಯಾ? ಆ ಶಬ್ದ ಈ ಗಾಳಿ ಜೊತೆ ಹೊರಟೋಯ್ತು. ನಿನ್ನಂತ ಬಂಜೆಗೆ ಮಗು ಹೆರೋದಿರ್ಲಿ, ಅದ್ರ ಶಬ್ದ ಕೇಳೋ ಭಾಗ್ಯ ಕೂಡ ಇಲ್ಲ. ಮಗುನ ಹೆರ್ದೇ ಇರೋ ಹೆಣ್ಣು, ಬೆಳೆನ ಬೆಳಿದೇ ಇರೋ ಮಣ್ಣು, ಎರಡು ಒಂದೇ. ಅದಕ್ಕೆ ಬೆಲೆ ಇಲ್ಲ, ಇದ್ರು ಸತ್ತಂಗೆ. ಕರುಳಿ
ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಈ ಜನಗಳ ಮಾತಿಂದ ಪ್ರತಿದಿನ ನೀನು ಅನುಭವಿಸ್ತಿರುವಂತಹ ನೋವು ಸಂಕಟ ಯಾವ ಹೆಣ್ಣಿಗೂ ಬರಬಾರ್ದು. ಈ ಸಮಾಜದಲ್ಲಿ ಬಂಜೆ ಅಂತ ಅನಿಸ್ಕೊಂಡು ಬಾಳೋದು ತುಂಬ ಕಷ್ಟ. ನಮಗೆ ನೆರಳಾಗೋ ಮಕ್ಕಳಿಲ್ಲ ಅಂತ ಕೊರಗೋದಕ್ಕಿಂತ ಗಿಡ ಮರಗಳನ್ನು ನೆಡೋಣ. ಬಿಸಿಲಲ್ಲಿ ನರಳಿ ನೆರಳು ಬಯಸುವವರಿಗೆ ನಾವು ನೆಟ್ಟ ಮರಗಳು ನೆರವಾಗಲಿ. ಇನ್ನು ಮುಂದೆ ಗಿಡ ಮರಗಳೇ ನಮ್ಮ ಮಕ್ಕಳು. ತಿಮ್ಮಕ್ಕ, ಇನ್ಮೇಲೆ ಬಂಜೆ ಅಲ್ಲ, ಈ ಪ್ರಕೃತಿಗೆ ಮಹಾತಾಯಿ ಆಗೋ ಸಮಯ ಬಂದಾಯ್ತು. ಇನ್ನು ನಮಗಿಲ್ಲಿ ಜಾಗ ಇಲ್ಲ. ಮಾನಿಸಿದ್ದ ಬೆಕ್ಕಲ ಚಿಕ್ಕಯ್ಯ ಮತ್ತು ತಿಮ್ಮಕ್ಕ ದಂಪತಿಗಳು 385 ಹೆಚ್ಚು ಆಲದ ಮರಗಳನ್ನ ಮತ್ತು 8,000 ಹೆಚ್ಚು ಇತರ ಮರಗಳನ್ನ ನೆಟ್ಟು ಪಾಲಿಸಿ ಪೋಷಿಸಿ ಬೆಳೆಸಿದ್ದಾರೆ. ಇವರ ನಿಸ್ವಾರ್ಥ ಸೇವೆಗೆ ಭಾರತ ಸರ್ಕಾರವು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. 109 ವರ್ಷವಾದರೂ ಹಸನ್ಮುಖಿಯಾಗಿ ಲವಲವಿಕೆಯಿಂದ ನಮಗೆಲ್ಲ ಸ್ಫೂರ್ತಿ ನೀಡುತ್ತಿರುವ ತರುನಾಡಿನ ಹೆಮ್ಮೆಯ ವೃಕ್ಷಮಾತೆಗೆ ಈ ಕಿರುಚಿತ್ರ ಸಮರ್ಪಣೆ.